ಮನೆಗಳಲ್ಲಿ ಇಲಿಗಳ ಹಾವಳಿ ಅಷ್ಟಿಷ್ಟಲ್ಲ, ಕೇವಲ ಮನೆಗಳಲ್ಲಿ ಮಾತ್ರವಲ್ಲ ರೈತಾಪಿಗಳಿಗೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ಇಲಿಗಳ ಹಾವಳಿ ಆರಂಭ ಆಯ್ತು ಅಂದ್ರೆ ದಿಕ್ಕೆ ತೋಚದಂತಾಗುತ್ತೆ. ಹೌದು, ಅಲ್ಲಿ ಎಲ್ಲಿ ಇಲಿಗಳಿರುತ್ತೋ ಅಲ್ಲಿ ಸರ್ವನಾಶನವೇ ಅಂತ ಹೇಳ್ಬೋದು. ಯಾಕಂದ್ರೆ ಇವು ಕಚ್ಚದ ವಸ್ತುಗಳೇ ಇಲ್ಲ, ಪ್ರತಿಯೊಂದನ್ನು ತೂತ್ ಹಾಕುವ ಶಕ್ತಿ ಸಾಮರ್ಥ್ಯ ಉಳ್ಳಂತಹವು ಇಲಿಗಳು. ಫರ್ನಿಚರ್ ಗಳನ್ನ ಹಾಳು ಮಾಡಬಲ್ಲವು, ದವಸ ಧಾನ್ಯಗಳನ್ನ ತಿಂದು ಬಿಡಬಲ್ಲವು, ಗಟ್ಟಿಮುಟ್ಟಾದ ಪದಾರ್ಥಗಳನ್ನ ಕಚ್ಚಿ ತೂತು ಮಾಡಬಲ್ಲವು. ಹೀಗೆ ಕೇವಲ ಇಂಥ ಪದಾರ್ಥಗಳನ್ನೆಲ್ಲ ತಯಾರಿಸಿದ ಆಹಾರ ಪದಾರ್ಥಗಳನ್ನ ಕೂಡ ಎಂಜಲು ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಇಲಿಗಳಿಗೆ ಮಾತ್ರವೇ ಇದೆ. ಹೀಗಾಗಿ ಪ್ರತಿಯೊಬ್ಬರು ಇಲಿಗಳು ಅಂದ್ರೆ ಸಾಕು ಭಯದಿಂದ ನಡುಗುವ ಪರಿಸ್ಥಿತಿ ಇದೆ. ಮನೆಯಲ್ಲಿ ಇಲಿಗಳ ಹಾವಳಿ ಜಾಸ್ತಿ ಆಯ್ತು ಅಂತಂದ್ರೆ ದಿಕ್ಕು ತೋಚದಂತೆ ಹೌಹಾರಿ ಬಿಡುತ್ತಾರೆ ಜನರು. ಯಾಕಂದ್ರೆ ಸಂಗ್ರಹಿಸಿ ಇಟ್ಟುಕೊಂಡ ದವಸ ಧಾನ್ಯಗಳು ನಾಶವಾಗುತ್ತವೆ, ಮನೆಯ ಫರ್ನಿಚರು ಹಾಳಾಗುತ್ತೆ, ವುಡ್ ವರ್ಕ್ ಮಾಡಿಕೊಂಡಿದ್ರೆ ಅದನ್ನು ತೂತುಗಳು ಬಿದ್ದು ಹಾಳಾಗುವ ಸಾಧ್ಯತೆಗಳಿರ್ತವೆ. ಹೀಗಾಗಿ ಪ್ರತಿಯೊಂದು ವಸ್ತುವಿಗೂ ಇಲಿಗಳ ಕಾಟ ತಪ್ಪಿದ್ದಲ್ಲ ಅಂತ ತಿಳ್ಕೋಬೇಕು. ಮನೆಯಲ್ಲಿ ಇಲಿಗಳು ಓಡಾಡ್ತಿವೆ ಅಂದ್ರೆ ಸಾಕು ಆ ಮನೆ ಯಜಮಾನರಿಗೆ ಒಂದು ಕ್ಷಣವು ನೆಮ್ಮದಿ ಇರಲ್ಲ. ಹಾಗಿರುವಾಗ ಕೆಲವು ಮನೆ ಮದ್ದುಗಳಿಂದ ನಾವು ಇಲಿಗಳ ಕಾಟದಿಂದ ದೂರ ಸರಿಬಹುದು. ಇನ್ನು ಮುಖ್ಯವಾಗಿ ನಾವು ತಿನ್ನುವ ಆಹಾರ ಪದಾರ್ಥಗಳಿಗೆ ಇಲಿ ಬಾಯಿ ಹಾಕಿ ಎಂಜಲು ಮಾಡಿದಾಗ ನಮಗೆ ಎಲ್ಲಿಲ್ಲದ ಸಂದೇಹಗಳು ಉಂಟಾಗುವುದು ಸಹಜ. ಯಾಕಂದ್ರೆ ಇನ್ನಿತರ ಸಾಂಕ್ರಾಮಿಕ ರೋಗಗಳು ಈ ಎಂಜಲುಗಳಿಂದ ಹರಡುತ್ತವೆ ಅನ್ನೋದು 100% ಸತ್ಯವಾಗಿದೆ. ಟೈಫಾಯ್ಡ್ ನಂತ ಕಾಯಿಲೆಗಳು ಕೂಡ ಬರುವ ಸಾಧ್ಯತೆಗಳು ಇವೆ ಎಂದು ಹೇಳುತ್ತಾರೆ ವೈದ್ಯರು. ಹಾಗಾದ್ರೆ ಮನೆಯ ಮದ್ದುಗಳನ್ನ ಉಪಯೋಗಿಸಿ ನಾವು ಇಲಿಗಳನ್ನ ಹೇಗೆ ದೂರ ಮಾಡಬಹುದು ಅಂದ್ರೆ, ಮೆಣಸು ಅಂದ್ರೆ ಇಲಿಗಳಿಗೆ ತುಂಬಾ ಭಯವಂತೆ. ಮೆಣಸನ್ನ ಸಣ್ಣ ಪುಡಿ ಮಾಡಿಕೊಂಡು ಹೆಚ್ಚು ಹೆಚ್ಚು ಇಲಿಗಳು ಓಡಾಡುವ ಸ್ಥಳದಲ್ಲಿ ಈ ಪುಡಿಯನ್ನ ಹಾಕುವುದರಿಂದ ಅವು ಆ ಘಾಟಿನ ವಾಸಿಗೆ ಕ್ರಮೇಣ ಕಡಿಮೆಯಾಗಿ ಮನೆಯಿಂದ ದೂರ ಸರಿಯುತ್ತವಂತೆ. ಇನ್ನು ಎರಡನೇ ಟಿಪ್ ಏನಪ್ಪಾ ಅಂದ್ರೆ ಬಳ್ಳುಳ್ಳಿ. ಬಳ್ಳುಳ್ಳಿಯನ್ನ ತೆಗೆದುಕೊಂಡು ಚೆನ್ನಾಗಿ ಜಜ್ಜಿ ಒಂದು ಗ್ಲಾಸ್ ನೀರಿನಲ್ಲಿ ಬೆರೆಸಿಬಿಡಿ. ಬೆರೆಸಿ ಇಲಿಗಳು ತೂತು ಮಾಡಿಕೊಂಡು ಇರುವಂತಹ ಜಾಗದಲ್ಲಿ ಈ ನೀರನ್ನ ಹಾಕಿ. ಈ ಘಾಟಿನ ವಾಸನೆಗೆ ಇಲಿಗಳು ಕ್ರಮೇಣ ಅಲ್ಲಿಂದ ದೂರ ಸರಿಯಲು ಆರಂಭ ಮಾಡ್ತವಂತೆ. ಇನ್ನು ಮೂರನೆಯದ್ದು ಅಮೋನಿಯಾ. ಅಮೋನಿಯಾ ಪುಡಿಯನ್ನ ಇಲಿಗಳು ಹೆಚ್ಚಾಗಿ ಓಡಾಡುವ ಸ್ಥಳದಲ್ಲಿ ಅಲ್ಲಲ್ಲಿ ಹಾಕಿಟ್ರೆ ಆ ವಾಸನೆಯಿಂದ ಅವು ದೂರ ಓಡಿ ಹೋಗ್ಬಿಡ್ತವಂತೆ. ಹೀಗಾಗಿ ಅವು ಕ್ರಮೇಣ ಅಲ್ಲಿಂದ ಓಡಿ ಹೋಗಲು ಆರಂಭ ಮಾಡ್ತವೆ. ಯಾಕಂದ್ರೆ ಆ ವಾಸನೆ ಅವುಗಳಿಗೆ ಬಿದ್ದು ಬರುವುದಿಲ್ಲವಂತೆ. ಇನ್ನು ನಾಲ್ಕನೇ ಟಿಪ್ ಏನಪ್ಪ ಅಂದ್ರೆ ಪುದೀನಾ ಎಣ್ಣೆ. ಪುದೀನಾ ಎಣ್ಣೆಯನ್ನ ಒಂದು ಕಾರ್ಟೂನ್ ಡಬ್ಬಿಯಲ್ಲಿ ಹಾಕಿ ಅಲ್ಲಲ್ಲಿ ಇಟ್ಟಾ ಬನ್ನಿ. ಹೀಗೆ ಈ ಕಾರ್ಟೂನ್ ಬಾಕ್ಸ್ ನಲ್ಲಿ ಅಲ್ಲಲ್ಲಿ ಹಾಕಿ ಈ ಪುದೀನಾ ಎಣ್ಣೆಯನ್ನ ಸಿಂಪಡಿಸಿ ಇಟ್ಟುಬಿಡಿ ಸಾಕು. ಆ ಪುದೀನಾ ಎಣ್ಣೆಯ ಘಾಟ್ ವಾಸನೆಗೆ ಇಲಿಗಳು ಮಟ್ಟಮಾಯವಾಗುತ್ತವೆ ಎಂದು ಹೇಳುತ್ತಿದ್ದಾರೆ ತಜ್ಞರು. ಇನ್ನು ಇಲಿಗಳು ಬಾರದಂತೆ ಮತ್ತೊಂದು ಮನೆ ಮದ್ದು ಕೂಡ ಇದೆ, ಅದೇನಪ್ಪ ಅಂದ್ರೆ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾದಿಂದ ಕೂಡ ಇಲಿಗಳು ಮನೆಯ ಒಳಗಡೆ ಹಾವಳಿಯನ್ನ ಸೃಷ್ಟಿಸುವುದಿಲ್ಲವಂತೆ. ಬೇಕಿಂಗ್ ಸೋಡಾವನ್ನ ಇಲಿಗಳು ಜಾಗೆ ಓಡಾಡುವ ಸ್ಥಳದಲ್ಲಿ ಹಾಕುವುದರಿಂದ ಆ ಸೋಡಾದ ವಾಸನೆಯಿಂದ ಇಲಿಗಳು ಓಡಿ ಹೋಗುತ್ತವೆ. ಇಲ್ಲಿ ಇಲಿಗಳು ಹೊರಗಿನಿಂದ ಮನೆಯೊಳಗೆ ಕೂಡ ಪ್ರವೇಶ ಮಾಡುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಇನ್ನು ಐದನೇದ್ದು ಲವಂಗಗಳು. ಲವಂಗಗಳನ್ನ ಪುಡಿ ಮಾಡಿಕೊಂಡು ಅಲ್ಲಲ್ಲಿ ಸಿಂಪಡಿಸೋದ್ರಿಂದ ಈ ಘಾಟು ವಾಸನೆಯಿಂದ ಇಲಿಗಳು ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ, ಇದ್ದ ಇಲಿಗಳು ಕೂಡ ದೂರ ಸರಿಯುತ್ತವೆ ಎಂದು ಹೇಳಲಾಗುತ್ತಿದೆ. ಹೀಗೆ ಇಲಿಗಳಿಗೆ ಇಷ್ಟವಿಲ್ಲದ ಲವಂಗಗಳನ್ನ ಅವು ವಾಸವಾಗಿರುವ ತೂತುಗಳ ಬಳಿ ಒಂದ್ ನಾಲ್ಕೈದು ಹಾಕಿಡೋದ್ರಿಂದ ಅವು ಆ ವಾಸನೆಯಿಂದ ದೂರ ಸರಿದು ಓಡಿ ಹೋಗಿಬಿಡುತ್ತವೆ. ಈಗ ಹೇಳಿರುವ ಟಿಪ್ಗಳಲ್ಲಿ ಯಾವ್ದಾದ್ರೂ ಒಂದು ಫಾಲೋ ಆದ್ರೂ ಕೂಡ ಸಾಕು, ನಿಮ್ಮ ಮನೆಯಿಂದ ಇಲಿಗಳು ದೂರ ಸರಿಯೋದ್ರಲ್ಲಿ ಸಂದೇಹ ಇಲ್ಲ. ಇಲಿಗಳ ಹಾವಳಿ ತಕ್ಷಣ ಕಡಿಮೆ ಮಾಡಿಸ್ಕೋಬೇಕು ಅಂದ್ರೆ ಈ ಮನೆ ಮದ್ದುಗಳನ್ನ ಉಪಯೋಗಿಸಿ ಸಾಕು. ಇಂಥ ಒಳ್ಳೆ ವಿಷಯಗಳನ್ನ ನೀವು ಬರೆ ತಿಳಿದುಕೊಳ್ಳೋದಿಲ್ಲ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ